नमस्कार विक्रम विशेष कार्यक्रम के स्वागत नानु सौम्य ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆ ಕ್ಲಿಕ್ ಮಾಡಿ 140 ಕ್ಕೂ ಹೆಚ್ಚು ಜನರ ಬದುಕನ್ನ ನೀರು ಪಾಲು ಮಾಡಿದ ಗುಜರಾತ್ನ ಮೋರ್ಬಿ ತೂಗು ಸೇತುವೆ ದುರಂತದ ನೋವು ಇನ್ನೂ ಮಾಸಿಲ್ಲ ಅಲ್ಲಿ ಸಾವನ್ನಪ್ಪಿದವರ ಕುಟುಂಬದವರ ಗೋಳು ಜಾಸ್ತಿ ಆಗತಲೇ ಇದೆ ಅವರಲ್ಲಿ ಒಬ್ಬೊಬ್ಬರದು ಒಂದೊಂದು ಕಥೆ ಅವರಲ್ಲಿ ವಿದ್ಯಾರ್ಥಿಗಳಿದ್ರು ಆಗ ತಾನೇ ಮದುವೆಯಾದವರಿದ್ರು ಮದುವೆಯ ಕನಸನ್ನ ಹೊತ್ತುಕೊಂಡವರಿದ್ರು ಇನ್ನೇನು ಕೆಲಸಕ್ಕೆ ಸೇರಿ ಅಪ್ಪ ಅಮ್ಮಂದಿರನ್ನ ನೋಡಿಕೊಳ್ಳುವ ಅಕ್ಕ ತಂಗಿಯ ಮದುವೆಯನ್ನ ಪೂರೈಸುವ ಹೊಣೆ ಹೊತ್ತಿರುವವರಿದ್ರು ಆದರೆ ಅವೆಲ್ಲವೂ ಕ್ಷಣಮಾತ್ರದಲ್ಲಿ ಜಲಸಮಾಧಿಯಾಗಿ ಹೋಯಿತು ಅಂಥದ್ದೇ ಒಂದು ಹೃದಯ ನೀರಾಗುವ ಕುಟುಂಬವೊಂದರ ಕಥೆಯನ್ನ ನಾನಿವತ್ತು ನಿಮಗೆ ಹೇಳ್ತೀನಿ ಇದನ್ನು ಕೇಳಿದ್ರೆ ನೀವು ಅಯ್ಯೋ ವಿಧಿ ಅದೆಷ್ಟು ಕ್ರೂರ ಅಲ್ವಾ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಅವತ್ತು ದುರಂತ ಸಂಭವಿಸಿದಾಗ ಇಡೀ ಗುಜರಾತ್ ಕಣ್ಣೀರಾಗಿತ್ತು ಇತ್ತ ಘಟನಾ ಸ್ಥಳದಲ್ಲಿ ಜನರನ್ನ ರಕ್ಷಣೆ ಮಾಡಲು ಸ್ಥಳೀಯರು ಹರಸಾಹಸ ಪಡ್ತಿದ್ರು ಇತ್ತ ಸಾಗಿ ಹೋಗ್ತಾ ಇದ್ದವರನ್ನೆಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಕೈಲಾದ ಸಹಾಯಕ್ಕೆ ನಿಂತಿದ್ರು ಇವರಲ್ಲಿ ಇಬ್ಬರು ಸಹೋದರರು ಕೂಡ ಸೇರಿದ್ರು ಗಣಪತ್ ಕಂಜ್ ರಾಥೋಡ್ ಹಾಗೂ ಮನು ಈ ದುರಂತ ನೋಡಿದ್ದೆ ಇವರು ಕೂಡ ನೆರವಿಗೆ ನಿಂತ್ರು ಈ ಇಬ್ಬರು ತಮ್ಮ ಪ್ರಾಣದ ಹಂಗು ತೊರೆದು ಹಲವರನ್ನ ಎಳೆದು ತಂದು ದಡ ಸೇರಿಸಿದ್ರು ಗಣಪತ್ ಕಂಚ್ ನೀರಿನಲ್ಲಿ ಈಜಾಡಿ ಶವಗಳನ್ನು ಹೊರಗೆ ತೆಗೆದ್ರು ಇವರ ಸಹೋದರ ಮನು ನೆರವಾಗಿದ್ರು ಹೀಗೆ ಸುಮಾರು ಹೊತ್ತು ಜನರ ಸಹಾಯಕ್ಕೆ ನಿಂತ್ರು ಅವತ್ತು ಜನರ ರಕ್ಷಣೆ ನಿಂತ ಇವರಿಬ್ಬರು 12 ಶವಗಳನ್ನು ಹೊರಗೆ ತೆಗೆದ್ರು ಹಾಗೆ ನೀರಿನಲ್ಲಿ ಒದ್ದಾಡ್ತಿದ್ದ ಕೆಲವರನ್ನ ಆಚೆಗೆ ತಂದ್ರು ಆದರೆ ಹೀಗೆ ಜೀವದ ಹಂಗು ತೊರೆದು ಬೇರೆಯವರನ್ನ ರಕ್ಷಣೆ ಮಾಡಿದ ಇವರಿಗೆ ತಮ್ಮ ಮಕ್ಕಳನ್ನೇ ಉಳಿಸಿಕೊಳ್ಳೋಕೆ ಆಗಲಿಲ್ಲ ಅನ್ನೋದೇ ಇಲ್ಲಿ ದುರಂತ ಹಲವರನ್ನ ರಕ್ಷಣೆ ಮಾಡಿದ ಇವರಿಬ್ಬರು ನಮ್ಮಿಂದ ನೊಂದವರಿಗೆ ಇಷ್ಟಾದರೂ ಅಳಿಲು ಸೇವೆ ಮಾಡಿದ್ವಲ್ವಾ ಅನ್ನೋ ನೆಮ್ಮದಿಯಲ್ಲಿ ಮನೆ ಕಡೆ ಹೊರಡಬೇಕು ಅಂದ್ಕೊಂಡಿದ್ರು ಅಷ್ಟರಲ್ಲೇ ಇವರಿಗೆ ಸೇತುವೆ ಕೆಳಗೆ ಒಂದು ಬೈಕ್ ಕಾಣಿಸಿಕೊಂಡಿತು ಅದನ್ನು ನೋಡ್ತಾ ಇದ್ದಂತೆ ಇವರಿಬ್ಬರಿಗೆ ಶಾಕ್ ಆಗೋಯಿತು ಕಣ್ಣುಗಳು ಮಂಜಾಗಿ ಅಲ್ಲೇ ಕುಸಿದು ಬೀಳುವಂತಾದ್ರು ಅಯ್ಯೋ ದೇವರೇ ಹೀಗಾಗಿ ಹೋಯ್ತಲ್ಲ ಅಂತ ಕಣ್ಣೀರಿಡಲು ಶುರು ಮಾಡಿದ್ರು ಯಾಕಂದ್ರೆ ಅದು ಗಣಪತ್ ಕಂಜ್ ಅವರ ಮಗನ ಬೈಕ್ ಆಗಿತ್ತು ಕೂಡಲೇ ಮಗನಿಗೆ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಬಂತು ಕೂಡಲೇ ನದಿಗೆ ಹಾರಿದ ಗಣಪತ್ ತೀವ್ರವಾಗಿ ಹುಡುಕಾಡಿದ್ರು ಆದರೆ ಪ್ರಯೋಜನ ಮಾತ್ರ ಆಗಲಿಲ್ಲ ಅಲ್ಲಿಗೆ ಇವರಿಗೊಂದು ದೃಢವಾಯಿತು ನಮ್ಮ ಮಕ್ಕಳು ಕೂಡ ನೀರು ಪಾಲಾಗಿದ್ದಾರೆ ಅಂತ ಇವರಿಬ್ಬರ ಅನುಮಾನ ಇಲ್ಲಿ ನಿಜವಾಗಿತ್ತು ದಿಕ್ಕು ತೋಚದಂತಾದ ಇವರು ಮಕ್ಕಳ ಶವಕ್ಕಾಗಿ ಹುಡುಕಾಡಿದ್ರು ಕಂಡ ಕಂಡ ಅಧಿಕಾರಿಗಳಿಗೆ ಕೈ ಮುಗಿದು ಗೋಗರೆದ್ರು ಹಾಗೂ ಹೀಗೂ ಪೊಲೀಸರಿಗೆ ಮಕ್ಕಳ ಫೋಟೋ ನೀಡಿದ್ರು ಬಳಿಕ ಅಲ್ಲೇ ಶವಕ್ಕಾಗಿ ಹುಡುಕಾಟ ನಡೆಸಿದ್ರು ಇಷ್ಟಾದ್ಮೇಲೆ ಶವಗಳನ್ನು ಇರಿಸಿದ್ದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿದ್ರು ಒಂದಲ್ಲ ಅಂತ 3 ಬಾರಿ ಹೋಗಿ ನೋಡಿದ್ರು ಆದರೆ ಎಲ್ಲಿಯೂ ಶವ ಪತ್ತೆ ಆಗಲಿಲ್ಲ ಆಮೇಲೆ ರಾತ್ರಿ 12 ಗಂಟೆಗೆ ಹೋಗಿ ನೋಡಿದರೆ ಅಲ್ಲಿ ಮಕ್ಕಳ ಶವ ಇತ್ತು ಇದನ್ನು ನೋಡಿದ ಇವರ ಎದೆ ಒಡೆದು ಹೋಯಿತು ಎಷ್ಟೋ ಜನರನ್ನ ಕಾಪಾಡಿದ ನಮಗೆ ನಮ್ಮ ಮಕ್ಕಳೇ ಕಾಣಲಿಲ್ವಲ್ಲ ಅಂತ ಕಣ್ಣೀರಾದ್ರು ಗಣಪತ್ ಅವರ ಮಗನ ಹೆಸರು ವಿಜಯ್ ಅವರ ಸಹೋದರ ಮನು ಅವರ ಮಗನ ಹೆಸರು ಜಗದೀಶ್ ಇವರಿಬ್ಬರು ಕೇವಲ 2 ತಿಂಗಳ ಹಿಂದೆ ಮುಂದೆಯಷ್ಟೇ ಹುಟ್ಟಿದವರು ಇದರಿಂದ ಇಬ್ಬರಲ್ಲೂ ಬಹಳ ಬಾಂಧವ್ಯವಿತ್ತು ಆವತ್ತು ಅವರಿಬ್ಬರು ಕೂಡಿಯೇ ಸೇತುವೆ ನೋಡಲು ತೆರಳಿದ್ರು ಆದರೆ ವಾಪಸ್ ಮಾತ್ರ ಬರಲೇ ಇಲ್ಲ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಅವರಿಬ್ಬರ ಮಕ್ಕಳ ಜೊತೆ ಅವರ ಸ್ನೇಹಿತರು ಸೇತುವೆ ಬಳಿಗೆ ಹೋಗಿದ್ರು ಅಲ್ಲೇ ಸುಮಾರು ಹೊತ್ತು ಕಳೆದಿದ್ರು ಆದರೆ ಇಲ್ಲಿ ಇಂತಹದ್ದೊಂದು ದುರಂತ ಸಂಭವಿಸುತ್ತೆ ಅಂತ ಇವರಿಗೆ ಹೇಗೆ ಗೊತ್ತಾಗಬೇಕು ಹೇಳಿ ಅಷ್ಟಕ್ಕೂ ಈ 4 ಮಂದಿಯು ಎಲ್ಲಿಗೆ ಹೋಗಬೇಕಾಗಿದ್ರು ಜೊತೆ ಜೊತೆಯಲ್ಲೇ ಹೋಗ್ತಿದ್ರಂತೆ ಏನೇ ಕಷ್ಟ ಸುಖ ಬಂದರೂ ಸಮಾನಾಗಿ ಹಂಚಿಕೊಳ್ತಾ ಇದ್ರಂತೆ ಅದೇ ರೀತಿ ಇವರು 4 ಮಂದಿಯು ಸಾವಿನಲ್ಲೂ ಒಂದಾಗಿ ಹೋದರು ಇದರಿಂದ ಮನೆಯವರು ಕೂಡ ಈ 4 ಸ್ನೇಹಿತರನ್ನ ಒಂದೇ ಕಡೆ ಸಂಸ್ಕಾರ ಮಾಡಿದ್ರು ಇಲ್ಲಿ ಇವರದ್ದು ಇನ್ನೊಂದು ಕರುಣಾಜನಕ ಕಥೆ ಇದೆ
ಅದೇನಂದ್ರೆ ಗಣಪತ್ ಕಂಚ ಅವರು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಆದ್ರೆ ಇಲ್ಲಿಯವರೆಗೂ ತಮ್ಮದು ಅಂತ ಒಂದು ಸಣ್ಣ ಗೂಡನ್ನು ಇವರು ಕಟ್ಕೊಂಡಿರಲಿಲ್ಲ ಇತ್ತೀಚೆಗಷ್ಟೇ ಸರ್ಕಾರದಿಂದ ಮನೆ ದೊರೆತಿತ್ತು ದೀಪಾವಳಿ ದಿನದಂದು ಮನೆಯ ಗೃಹಪ್ರವೇಶ ನಡೆಸಲಾಗಿತ್ತು ಹೀಗೆ ಸಂತಸದಲ್ಲಿದ್ದ ಮನೆ ಈಗ ಸೂತಕದಿಂದ ತುಂಬಿದೆ ಹೊಸ ಮನೆಯಲ್ಲಿ ಮಗ ಇಲ್ವಲ್ಲ ಅನ್ನುವ ಅವರ ತಾಯಿಯ ನೋವನ್ನ ನೋಡಲಾಗ್ತಿಲ್ಲ ಇದರ ಜೊತೆ ಮತ್ತೊಂದು ಸಂಕಟದ ವಿಚಾರ ಅಂದ್ರೆ ಇವರ ಮಗನಿಗೆ ಈಗಷ್ಟೇ ಹೋಮ್ ಗಾರ್ಡ್ ಹುದ್ದೆ ದೊರಕಿತ್ತು ದುರಂತ ಸಂಭವಿಸುವ ಕೆಲ ದಿನಗಳ ಹಿಂದೆಯಷ್ಟೇ ಸರ್ಕಾರದಿಂದ ಆದೇಶ ಬಂದಿತ್ತು ಡ್ಯೂಟಿಗೆ ಹಾಜರಾಗಲು ಸಮವಸ್ತ್ರವನ್ನು ರೆಡಿ ಮಾಡ್ಕೊಂಡಿದ್ದ ಅಷ್ಟರಲ್ಲಿ ಏನು ನಡೆಬಾರದಿತ್ತು ಅದೇ ನಡೆದು ಹೋಯಿತು ಇನ್ನೇನು ಮಗನಿಗೆ ಒಂದು ಕೆಲಸ ಸಿಕ್ತು ಸಂಸಾರ ನಡೆಸಲು ಒಂದಷ್ಟು ಸಹಾಯ ಆಗುತ್ತೆ ಅಂತ ಹೆತ್ತವರು ಅಂದುಕೊಂಡಿದ್ರು ಆದರೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯಿತು ಅನ್ನುವಂತೆ ಆಯಿತು ಇಲ್ಲಿ ಈ ಕುಟುಂಬದ ನೋವಿನ ಕಥೆ ಹೊರಬಂದಿದೆ ಆದರೆ ಇದರ ಜೊತೆ ಇಂತದೇ ಹಲವಾರು ನೋವಿನ ಕಥೆಗಳು ಕೂಡ ಇವೆ ಅವರದ್ದು ಕೂಡ ಇದಕ್ಕಿಂತ ನೋವು ತರಿಸುವ ಕಥೆಗಳಾಗಿರಲೂಬಹುದು ಹೀಗೆ ದುರಂತ ಕೀಡದವರ ಮನೆಯ ಮನಗಳಲ್ಲಿ ದುಗುಡ ಇನ್ನೂ ಮಡುಗಟ್ಟಿದೆ ಇನ್ನು ಮೋರ್ಬಿ ಸೇತುವೆ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒರೆವ ಪೊಲೀಸ್ ಅಧಿಕಾರಿಗಳು ಸೇತುವೆಯನ್ನು ನವೀಕರಿಸಿದ ಕಂಪನಿ ಟಿಕೆಟ್ ಮಾರಾಟಗಾರರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ 9 ಜನರನ್ನು ಬಂಧಿಸಿದ್ದಾರೆ ಹಾಗೆ ತನಿಖೆ ಮುಂದುವರಿದಿದೆ ಆದರೆ ಇಂತಹ ನೋವಿನ ಮನೆಗಳಲ್ಲಿರುವ ಕಣ್ಣೀರನ್ನ ಒರೆಸೋರು ಯಾರು ಇಲ್ಲಿ ಹೆಚ್ಚಾಗಿ ಕಾಡೋದಂದ್ರೆ ಗಣಪತ್ ಹಾಗೂ ಮನು ಸಹೋದರರ ನೋವಿನ ಕಥೆ ಹಲವಾರು ಜನರನ್ನು ಕಾಪಾಡಿದ ಇವರಿಗೆ ತಮ್ಮ ಮಕ್ಕಳನ್ನೇ ಬದುಕಿಸಿಕೊಳ್ಳಲು ಆಗಲಿಲ್ಲ ಅನ್ನೋದನ್ನು ಕೇಳಿದರೆ ಮನಸ್ಸು ನಿಜಕ್ಕೂ ಮುದುಡಿ ಹೋಗುತ್ತೆ ಆದರೆ ಇವರ ಮನದಲ್ಲಿ ಅದೊಂದು ನೆಮ್ಮದಿ ಇದೆ ಅದೇನೆಂದರೆ ನಾವು ಕಾಪಾಡಿದವರ ಮನೆಯವರಾದರೂ ಈಗ ನೆಮ್ಮದಿಯಾಗಿ ಇದ್ದಾರಲ್ಲ ಅನ್ನೋದು ನಿಜ ಅವತ್ತು ಇವರು ಪ್ರಾಣವನ್ನೇ ಪಣಕ್ಕಿಟ್ಟು ಜನರನ್ನು ರಕ್ಷಣೆ ಮಾಡಿದ್ದು ನಿಜಕ್ಕೂ ಪ್ರಶಂಸನೀಯ ಇವರ ಈ ಕೆಲಸದಿಂದ ಇನ್ನಷ್ಟು ಮನೆಯವರು ಕಣ್ಣೀರಲ್ಲಿ ಮುಳುಗೋದು ತಪ್ಪಿದೆ ಇವರ ಈ ನಿಸ್ವಾರ್ಥ ಸೇವೆಗೆ ಏನು ಕೊಟ್ಟರು ಅದೆಷ್ಟೇ ಹೊಗಳಿದ್ರೂ ಕಡಿಮೆಯೇ ಮಕ್ಕಳನ್ನು ಕಳೆದುಕೊಂಡು ನೋವಿನಲ್ಲಿರುವ ಇವರಿಗೆ ಆ ಭಗವಂತ ಒಳಿತನ್ನ ಮಾಡಲಂದಷ್ಟೇ ಕೇಳ್ಕೊಳ್ಬಹುದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ